ಶುಚಿ ರುಚಿಯಾದ ಆಹಾರ ಖಾದ್ಯಗಳನ್ನು ಇಷ್ಟಪಡದೇ ಇರುವವರು ಯಾರೂ ಇಲ್ಲ. ಅದನ್ನು ತಿನ್ನುವುದು ಮಾತ್ರವಲ್ಲದೆ ಅದು ಹೇಗೆ ತಯಾರು ಮಾಡಬಹುದು ಎಂಬ ಕುತೂಹಲವು ನಮ್ಮಲ್ಲಿರುತ್ತದೆ. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣಿಸಿದಾಗ ಅಥವಾ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಪ್ರಯಾಣಿಸುವಾಗ ಅಲ್ಲಿನ ಆಹಾರ ಕ್ರಮಗಳು ವಿಭಿನ್ನವಾಗಿರುತ್ತದೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಬಳಕೆಯಿಂದಾಗಿ ಜಗತ್ತಿನಲ್ಲಿ ಯಾವ ದೇಶ ಯಾವ ತಿಂಡಿಗೆ ಪ್ರಸಿದ್ಧ ಅನ್ನುವುದನ್ನು ತಿಳಿದುಕೊಳ್ಳಬಹುದು. ಉದಾಹರಣೆ, ಕರ್ನಾಟಕದ ಕರಾವಳಿಯಲ್ಲಿ ಅಕ್ಕಿಯಿಂದ ತಯಾರಿಸುವ ತಿಂಡಿಗಳು ಮಂಡ್ಯದ ರಾಗಿ ಮುದ್ದೆ, ದಾವಣಗೆರೆಯ ಬೆಣ್ಣೆ ದೋಸೆ, ಉತ್ತರ ಕರ್ನಾಟಕದ ರೊಟ್ಟಿ, ಧಾರವಾಡ ಪೇಡ, ಆಯಾ ಊರಲ್ಲಿ ಕೆಲವು ಆಹಾರ ಪದಾರ್ಥಗಳು ಪ್ರಸಿದ್ಧವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರೂ ಹೆಚ್ಚು ಹೆಚ್ಚು ಪಾನಿಪುರಿ, ಗೋಬಿ ಮಂಚೂರಿ ಹೀಗೆ ಬೀದಿ ಬದಿಯ ಆಹಾರ ಪದಾರ್ಥಗಳಿಗೆ ಮನಸೋತರೆ, ಆನ್ಲೈನ್ನಲ್ಲಿ ಸಿಗುವ ಪಿಜ್ಜಾ, ಬರ್ಗರ್ ಹೀಗೆ ಹಲವು ದೇಶದ ಹಲವು ಆಹಾರ ಪದಾರ್ಥಗಳು ಒಂದೇ ದೇಶದಲ್ಲಿ ಸಿಗುವುದು ಕಾಣುತ್ತೇವೆ. ಆಹಾರ ಪದಾರ್ಥವು ವ್ಯಾಪಾರ ಮತ್ತು ಆದಾಯದ ಮೂಲವಾಗಿದೆ. ಹೀಗೆ ಎಲ್ಲ ತಿಂಡಿಗಳಲ್ಲಿ ಹೆಚ್ಚು ಬಳಕೆಯಾಗುವ ಪದಾರ್ಥವೆಂದರೆ ಸಾಸ್ಗಳು, ಚಿಲ್ಲಿ ಸಾಸ್, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಅಂದರೆ ಕೆಚಪ್ಗಳು. ಟೊಮೆಟೊ ಕೆಚಪ್ನ ರುಚಿ ಮೊದಲು ಕಂಡುಹಿಡಿದವರು ಮತ್ತು ಟೊಮೆಟೊ ಕೆಚಪನ್ನು ಹೆಚ್ಚು ವ್ಯಾಪಾರ ಮಾಡುವುದು ಅಮೇರಿಕಾ ದೇಶ. ಇಲ್ಲಿನ 97% ಅಮೇರಿಕಾದ ಜನ ಟೊಮೆಟೊ ಕೆಚಪ್ನ ಬಳಕೆ ಮಾಡುತ್ತಾರೆ. ಟೊಮೆಟೊ ಕೆಚಪ್ನ ಆರಂಭಕ್ಕೆ ಮೊದಲು ಚೈನಾದಲ್ಲಿ ಮೀನಿನ ಕರುಳು ಮತ್ತು ಮಾಂಸವನ್ನು ಉಪ್ಪು ಹಾಕಿ 20 ದಿನಗಳ ಕಾಲ ಸಂಗ್ರಹಿಸುತ್ತಿದ್ದರಂತೆ. ಇದು ಮೀನಿನ ಸಾಸ್ ಆಗಿತ್ತು. ಇದನ್ನು ಚೀನೀ ಭಾಷೆಯಲ್ಲಿ ಕಾಯ್ ಚುಕ್ ಅಥವಾ ಕುಚ್ ಚಪ್ ಎನ್ನುತ್ತಿದ್ದರು. ಚೀನಾ ದೇಶಕ್ಕೆ ವ್ಯಾಪಾರಕ್ಕೆ ಬಂದ ಬ್ರಿಟಿಷರು ಮತ್ತು ಡಚ್ಚರು ಇದನ್ನು ಕಂಡು ಇದು ಬಹಳ ರುಚಿ ಇದೆ ಎನಿಸಿ ತಮ್ಮ ದೇಶಕ್ಕೆ ಹಿಂತಿರುಗಿ ಅಣಬೆಯನ್ನು ಬಿಯರ್ ಮತ್ತು ಇತರ ಪದಾರ್ಥಗಳನ್ನು ಸೇರಿಸಿ ಅಣಬೆ ಕೆಚಪ್ ಎಂದು ತಯಾರು ಮಾಡುತ್ತಾರೆ. ಹಾಗೆಯೇ ಪಶ್ಚಿಮ ಅಮೇರಿಕಾ ಮತ್ತು ದಕ್ಷಿಣ ಅಮೇರಿಕಾದಲ್ಲಿ 1812 ಅಲ್ಲಿನ ನಾಗರಿಕರು ಟೊಮೆಟೊ ಸಾಸ್ ಎಂದು ಬೇರೆ ಬೇರೆ ರೀತಿಯಲ್ಲಿ ತಯಾರು ಮಾಡುತ್ತಾರೆ. ಆದರೆ ಹೆನ್ರಿ ಜೆ ಹೈನ್ಸ್ ಎಂಬವರು ತಾವು ರೆಸಿಪಿ ಮಾಡುವಾಗ ಟೊಮೆಟೊ ಜೊತೆ ವಿನೆಗರ್, ಈರುಳ್ಳಿ ಮತ್ತು ಬೇರೆ ಬೇರೆ ಸಾಂಬಾರ ಪದಾರ್ಥಗಳನ್ನು ಬಳಕೆ ಮಾಡುತ್ತಾರೆ. ಇದು ನಂತರದ ದಿನಗಳಲ್ಲಿ ಪ್ರಸಿದ್ಧವಾಗುತ್ತದೆ. ಈಗಿನ ಕಾಲದಲ್ಲಿ ಕೆಚಪ್ ಬಳಸದ ತಿಂಡಿಗಳೇ ಇಲ್ಲವೆನ್ನುವಷ್ಟು ಟೊಮೆಟೊ ಸಾಸ್ ಅಥವಾ ಚಿಲ್ಲಿ ಸಾಸ್, ಸೋಯಾ ಸಾಸ್ ಪ್ರಸಿದ್ಧವಾಗಿದೆ. ಆಹಾರ ಸಂರಕ್ಷಣೆ, ಉಪ್ಪು ಹಾಕಿ ಒಣಗಿಸುವುದು, ಬೇಯಿಸಿ ಒಣಗಿಸುವುದು ಬಹಳ ಕಾಲದಿಂದ ರೂಢಿಯಲ್ಲಿರುವ ಪದ್ಧತಿಗಳು. ಹಣ್ಣು ತರಕಾರಿಗಳನ್ನು ಕೂಡಿಡುವುದು ಒಂದು ವಿಧಾನವಾದರೆ ಅವುಗಳನ್ನು ಪ್ಯಾಕಿಂಗ್ ಕೂಡ ಮಾಡಲಾಗುತ್ತದೆ. ಈ ರೀತಿಯ ವಿಧಾನಗಳಿಂದ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ತೊಕ್ಕು, ಉಪ್ಪು, ಮೆಣಸಿನಕಾಯಿ, ಜಾಮ್, ಜೆಲ್ಲಿ ಹೀಗೆ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸುತ್ತಾರೆ. ರಾಸಾಯನಿಕವಾಗಿ ಹಣ್ಣು ತರಕಾರಿಯನ್ನು ಹೇಗೆ ಸಂರಕ್ಷಿಸುತ್ತಾರೆ ಎಂದರೆ ಮೇಣದಂಥ ದ್ರವದಲ್ಲಿ ಇಡೀ ಹಣ್ಣುಗಳನ್ನು ಅದ್ದಿ ಹಣ್ಣಿನ ಮೇಲೆ ಕಣ್ಣಿಗೆ ಕಾಣದಷ್ಟು ತೆಳ್ಳಗಿನ ಸೂಕ್ಷ್ಮವಾದ ಮೇಣದ ಪದರವನ್ನು ಹಾಕಿ ಸಂರಕ್ಷಿಸುತ್ತಾರೆ. ಈ ಮೇಣ ಅಂದರೆ ಅಂಟನ್ನು ಸಸ್ಯ ಮೂಲ ಅಂಟು ಪ್ಯಾರಾಫಿನ್ ಎಂದು ಕರೆಯುತ್ತಾರೆ. ಕಬ್ಬಿನಿಂದ ತೆಗೆದ ಅಂಟು ಶಿಲೀಂದ್ರನಾಶಕದ ಜೊತೆ ಬೆರೆಸಿ ಹಣ್ಣುಗಳ ಮೇಲೆ ಸಿಂಪಡಿಸಿ ಹೀಗೆ ಸಂರಕ್ಷಿಸುತ್ತಾರೆ. ಹಣ್ಣಿನ ರಸವನ್ನು ಸಂರಕ್ಷಿಸುವ ರಾಸಾಯನಿಕಗಳ ಹೆಸರೆಂದರೆ ಗಂಧಕದ ಡೈಆಕ್ಸೈಡ್, ಬೆಂಜೋಯಿಕ್ ಆಮ್ಲಗಳನ್ನು ಬೆರೆಸಿ ಹಣ್ಣಿನ ರಸವನ್ನು ಕೆಡದಂತೆ ಸಂಗ್ರಹಿಸುತ್ತಾರೆ.